ಸಿಂಪಲ್ ವೇ ವಿತ್ ಶಿಲ್ಪಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋಂತಹ ರೆಸಿಪಿ ಬಸ್ಸಾರು. ಅದಕ್ಕೆ ಫಸ್ಟು ನಾವು ಸೊಪ್ಪನ್ನು ತೊಗೊಳ್ಬೇಕಾಗತ್ತೆ. 3 ಸೊಬ್ಬಸ್ಕೆ ಸೊಪ್ಪು ತೊಗೊಂಡಿದ್ದೀನಿ, 1 ಮೆಂತ್ಯ ತೊಗೊಂಡಿದ್ದೀನಿ, 1 ಕೆಂಪುದು ಅರವೆ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟು ನಾನು ಒಂದು ಬಾಣಲೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಧನಿಯಾನ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಧನಿಯಾ ಎಷ್ಟು ತೊಗೊಂಡಿರ್ತೀವೋ ನಾವು ಅಷ್ಟೇ ಜೀರಿಗೆ ತೊಗೋಬೇಕು. ಸೊ ನಾನು ಜೀರಿಗೆನೂ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಅಥವಾ 2 ಡ್ರಾಪ್ಸಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಅದು ಎಣ್ಣೆ ಹಾಕಿದ್ಮೇಲೆ ಲೈಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ನಾನು ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇದು ಜಸ್ಟ್ ಬಣ್ಣ ಕೊಡೋದಕ್ಕೆ ಯೂಸ್ ಮಾಡೋದು. ನೆಕ್ಸ್ಟು ನಾನು 1 ಸ್ಪೂನಷ್ಟು ಮೆಣಸಿನಕಾಳನ್ನ ತೊಗೊಳ್ತಾ ಇದ್ದೀನಿ. ಮತ್ತು 5-6 ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡಿದ್ದೀನಿ. ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಮತ್ತು ಖಾರಕ್ಕೆ ನಾನು ಜೀರಿಗೆ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಿದ್ರೆ ನೀವು ಮಾಮೂಲಿ ಗುಂಟೂರು ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಕರಿಬೇವು ಹಾಕ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ಒಂದು 1/2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಫ್ರೈ ಮಾಡಬೇಕು. ನೆಕ್ಸ್ಟು 1/2 ಕಪ್ಪಷ್ಟು ನಾನು ಒಣಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಇದು ಲಾಸ್ಟಿಗೆ ಹಾಕಬೇಕು. ಇದನ್ನು ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೆಕ್ಸ್ಟು ನಾನು ಇದಕ್ಕೇ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ನಾನೀಗ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಹಾಕಿರೋದು ಕೊತ್ತಂಬರಿ ಸೊಪ್ಪನ್ನ. ಅದು ಅದೇ ಹೀಟಿಗೆ ಲೈಟಾಗಿ ಫ್ರೈ ಆಗುತ್ತೆ, ಅಷ್ಟೇ ಸಾಕು. ನೆಕ್ಸ್ಟು ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಸೊ ಇಷ್ಟಾದ ಮೇಲೆ ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಅಲ್ಲಿವರೆಗೆ ನಾನು ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ನಾನೀಗ 1 ಲೋಟದಷ್ಟು ಬೇಳೆನ ಹಾಕ್ತಾ ಇದ್ದೀನಿ. ಇದು ಕಾಫಿ ಕಪ್ಪಷ್ಟು ಬೇಳೆ ಇದೆ. ತೊಗರಿಬೇಳೆ ಹಾಕಿದ್ದು ನಾನೀಗ 1 ಕಪ್ಪಷ್ಟು. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಅರಿಶಿಣನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು 1/2 ಬೇಯ ತನಕ ವೇಟ್ ಮಾಡಿಬಿಟ್ಟು ನಾನು ಹೆಸರು ಕಾಳನ್ನ, ನೆನೆಸಿರುವಂತಹ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. ಮತ್ತು ಟೊಮೊಟೊ ಹಣ್ಣ ಕೂಡ ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಹೆಸರು ಕಾಳು ನಾವು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದ್ರ ಡಬಲ್ ಅಷ್ಟು ತೊಗೊಳ್ಬೇಕಾಗತ್ತೆ. ನೆನೆಸ್ಬೇಕು ಅದನ್ನು. ಒಂದು 2 ಅವರ್ಸ್ ನೆನೆಸಿದ್ದೀನಿ ನಾನು ಅದನ್ನು. ಸೊ ಈಗ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಬೆಂದಿದೆಯೋ ಇಲ್ಲೋ ನೋಡ್ಕೊಳ್ತಾ ಇರಬೇಕು ಮಧ್ಯ ಮಧ್ಯ. ಬೇಳೆ ತುಂಬ ಬೆಂದ್ಬಿಟ್ರೆ ಮುದ್ದೆ ಥರ ಆಗುತ್ತೆ. ಈಗ ಟೊಮೊಟೊ ಹಣ್ಣು ಬೆಂದಿದೆ. ಸೊ ನಾನು ಅದನ್ನು ತಗೊಳ್ತಾ ಇದ್ದೀನಿ. ಮತ್ತು ಸಿಪ್ಪೆ ಕೂಡ ತಗೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬೇಳೆ ಕೂಡ ತಗೊಳ್ತಾ ಇದ್ದೀನಿ. ಮತ್ತು ಟೊಮೊಟೊ ಸಿಪ್ಪೆ ಏನಿದೆ ಅದನ್ನು ತೆಗ್ದಾಕ್ತಾ ಇದ್ದೀನಿ. ಬೇಳೆ ಕೂಡ ಮತ್ತು ಹೆಸರು ಕಾಳು ಬೆಂದಿರೋವಂಥದ್ದು ತೊಗೊಂಡು ನಾನು ಈಗ ಹುರಿದಿಟ್ಟಿದ್ದಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಮತ್ತು ಇದನ್ನು ಸೈಡಲ್ಲಿ ಇಟ್ಕೊತೀನಿ. ಈಗ ನಾನು ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೊಪ್ಪನ್ನು ಹಾಕಿದ್ಮೇಲೆ ಏನು ಜಾಸ್ತಿ ಹೊತ್ತು ಬೇಯೋದ್ಬೇಡ. ಒಂದು 2 ಕುದಿ ಬಂದರೆ ಸಾಕು ಬೇಯತ್ತದು. ನೋಡಿ ಈಗ ಆಲ್ಮೋಸ್ಟ್ ಆಲ್ ಬೆಂದಿದೆ. ಈಗ ಕಂಪ್ಲೀಟ್ ಬೆಂದಿದೆ ನೋಡಿ. ಬೇಳೆ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇದು.
ನೆಕ್ಸ್ಟ್ ನಾನು ಇದನ್ನು ಬಸ್ಕೊಳ್ಬೇಕು, ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ನೀರು ಮತ್ತು ಸೊಪ್ಪನ್ನು, ಬೇಯಿಸಿರೋಂತಹ ಸೊಪ್ಪು ಕಾಳನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಬೇಕು. ಆ ಕಾಳಲ್ಲಿ ನಾವು ಪಲ್ಯ ಮಾಡ್ತೀವಿ. ಆಮೇಲೆ ಕಟ್ಟೆ ಏನು ಬಂದಿದೆಯಲ್ಲ ಅದರಲ್ಲಿ ಸಾರು ಮಾಡೋದು, ಅದನ್ನೇ ಬಸ್ಸಾರು ಅಂತ ಹೇಳಿ ಹೇಳೋದು. ನೋಡಿ ಇಷ್ಟು ಕಟ್ಟು ಬಂದಿದೆ. ಏನು ಕಟ್ಟು ಬಂದಿರುತ್ತಲ್ಲ ಅದಕ್ಕೆ ನಾವು 1-2 ಲೋಟ ಅಷ್ಟೇ ನೀರು ಹಾಕಬೇಕು. ಸೊ ನಾನೀಗ ಮಸಾಲೆ ರುಬ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನು ನಾನು ಫಸ್ಟ್ ಕೂಡ ಹಾಕಿದ್ದೆ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕೆಂಪು ಉಪ್ಪನ್ನು ಯೂಸ್ ಮಾಡಿದ್ದೀನಿ, ನಮ್ಮೂರ ಕಡೆ ಎಲ್ಲ ಇದು ಸಿಗುತ್ತೆ, ಹಾಗಾಗಿ ಕೆಂಪು ಉಪ್ಪನ್ನು ಯೂಸ್ ಮಾಡಿದ್ದೀನಿ. ನೀವು ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ನೀರು ಅಷ್ಟೇ, ತುಂಬ ನೀರು ಹಾಕೋಕ್ಕೆ ಹೋಗಬಾರ್ದು. ಇದಕ್ಕೆ ಕಟ್ಟೆ ಎಷ್ಟು ಬಂದಿದೆಯೋ ಅದಕ್ಕಿಂತ 2 ಲೋಟ ಎಕ್ಸ್ಟ್ರಾ ಹಾಕಿದ್ರೆ ಸಾಕು, ಆವಾಗ ಸಾರು ಟೇಸ್ಟ್ ಚೆನ್ನಾಗಾಗುತ್ತೆ. ಮತ್ತು ತುಂಬ ಗಟ್ಟಿನೂ ಹಾಕಬಾರ್ದು, ನಾವು ಪೇಸ್ಟ್ ಮಾಡ್ಕೊಬೇಕಾದ್ರೂ ಕೂಡ ಅಷ್ಟೇ ತುಂಬ ನೈಸಾಗಿ ಮಾಡ್ಕೋಬೇಕು. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ, ಇದನ್ನು ಕೂಡ ನೆನೆಸಿಡ್ಕೊಂಡಿದ್ದೆ ನಾನು. ಇದಕ್ಕೆ ಉಪ್ಪು ಹುಳಿ ಬೆಲ್ಲ ಚೆನ್ನಾಗಿ ಬಿದ್ದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದು ಚೆನ್ನಾಗಿ ಕುದಿಸ್ಬೇಕು, ಇದು ಕುದ್ದಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಬಸ್ಸಾರು. ಈಗ ನೋಡಿ ಕುದೀತಾ ಇದೆ. ಈ ಥರ ಕುದೀತಾ ಇರಬೇಕಾದ್ರೆ ಒಂದು 5 ಅಷ್ಟು ಇದೇ ಥರ ಕುದಿಸ್ಬೇಕು ಸ್ಲಿಮ್. ಆಮೇಲೆ ಸ್ಲಿಮ್ ಇಟ್ಬಿಟ್ಟು ಒಂದು 5 ಕುದಿಸ್ಬೇಕು. ಸೊ ನಾವು ಟೇಸ್ಟ್ ನೋಡ್ಕೋಬೇಕು ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಹೇಳಿ. ನಾನು ಅದಕ್ಕೆ ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡ್ಕೋತೀನಿ. ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಕರೆಕ್ಟ್ ಇದೆ, ಇದಕ್ಕೇನು ಬೇಡ. ಸೊ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. 1 ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ 1 ಮುರಿದು ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ 6-7 ಎಸಳು ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಸೊ ಇದನ್ನು ಕುದ್ದಿರೋ ಅಂತಹ ರಸಮಿಗೆ ಹಾಕಿದ್ರೆ ಬಸ್ಸಾರು ರೆಡಿ ಆಯಿತು. ತುಂಬ ರುಚಿಕರವಾದಂತಹ ಸಾರು ಇದು, ನೀವು ಕೂಡ ಟ್ರೈ ಮಾಡಿ. ಈಗ ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹಸಿಮೆಣಸು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ತೊಗರಿಬೇಳೆ ಮತ್ತು ಹೆಸರುಕಾಳು ಹಾಕಿರೋದ್ರಿಂದ ಬೇಡ ಅಂತ ಹಾಕ್ತಾ ಇಲ್ಲ, ಬಟ್ ನೀವು ಯೂಸ್ ಮಾಡಿದ್ರೆ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಸಣ್ಣದಾಗಿ ಹೆಚ್ಚಿರೋಂತಹ 2 ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನಾವು 3 ಗಡ್ಡೆನಾದರೂ ತೊಗೊಬೋದು ಅಥವಾ 4 ಗಡ್ಡೆನಾದರೂ ತೊಗೊಳ್ಬೋದು, ಬಟ್ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕಬೇಕು, ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಈರುಳ್ಳಿ ಕೂಡ ಅಷ್ಟೇ, 2 ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಮೇನ್ ಬೇಕೇ ಬೇಕು ಬಸ್ಸಾರಿಗೆ, ಅವಾಗೆ ಅದು ಟೇಸ್ಟ್ ಕೊಡೋದು. ಈಗ ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಕಾಳನ್ನ ಸಪ್ರೇಟ್ ಇಟ್ಕೊಂಡಿದ್ದೆ ಅಲ್ಲ, ಕಟ್ಟಿಂದ ಸಪ್ರೇಟ್ ಮಾಡಿಬಿಟ್ಟು ಸೊ ಆ ಕಾಳನ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ನೀರಿನಂಶ ಇರಬಾರ್ದು. ಸೊ ನೀರಿನಂಶ ಏನಾದರೂ ಇತ್ತು ಅಂದರೆ ಮುದ್ದೆ ಮುದ್ದೆ ಆಗುತ್ತೆ, ಕಾಳು ತಿನ್ನೋದಕ್ಕಾಗೋದಿಲ್ಲ, ಉದುರುದ್ರಾಗಿ ಬರೋದಿಲ್ಲ. ಸೊ ಹಾಗಾಗಿ ಬೇಯಿಸ್ಕೊಳ್ಬೇಕಾದ್ರೂ ಕೂಡ ಅಷ್ಟೇ ನೋಡ್ತಾ ಇರಬೇಕು ಮಧ್ಯ ಮಧ್ಯ ಬೆಂದಿದೆಯೋ ಇಲ್ವೋ ಅಂತ ಹೇಳಿ, ತುಂಬ ಮುದ್ದೆ ಆಗಲಿವರೆಗೆ ಬೇಯಿಸ್ಬಾರ್ದು.
ಕಾಳು ಹಾಕಿದ್ಮೇಲೆ ಏನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಆಲ್ರೆಡಿ ಇದು ಬೆಂದಿರೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಬೇಕು ಅಂತ ಹೇಳಿ ನಾನು ಅಷ್ಟೇ ಇದಕ್ಕೆ ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಸೊ ಅದನ್ನು ಹಾಕಿ ಒಂದ್ಸಲ ಕೈಯಾಡ್ಬಿಟ್ಟು ಆಫ್ ಮಾಡ್ಕೊಳ್ಬೇಕು, ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಸೊ ಇವಾಗ ರುಚಿಕರವಾದಂತಹ ಕಾಳು, ಕಟ್ಟಿನ ಸಾರಿನ ಕಾಳು, ಬಸ್ಸಾರಿನ ಕಾಳು ರೆಡಿ ಆಯಿತು. ನೀವು ಕೂಡ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.